ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ, ನೀವು ನೋಡ್ತಾ ಇರೋದು ಸೌಮ್ಯ ಕನ್ನಡ ಚಾನಲ್. ಮನುಷ್ಯನು ತನ್ನ ದೇಹ ಶಕ್ತಿ ಅವಸರಕ್ಕೆ ಆಕ್ಸಿಜನ್ ಅನ್ನು ಗಾಳಿಯಿಂದ ಗ್ರಹಿಸ್ತಾ ಇರ್ತಾರೆ. ನಮ್ಮ ದೇಹದಲ್ಲಿ ಲಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಪಾರ್ಟ್ಸ್ ಅಂತಾನೆ ಹೇಳಬಹುದು. ಉಚ್ಛ್ವಾಸ ಮತ್ತು ನಿಶ್ವಾಸ ಅನ್ನುವ ಶ್ವಾಸಕೋಶಗಳು ನಮ್ಮ ದೇಹದಲ್ಲಿ ಇರುತ್ತೆ. ನಿಶ್ವಾಸ ಯಾವಾಗ್ಲೂ ನಮ್ಮ ದೇಹದಲ್ಲಿರುವ ಕಾರ್ಬೋಹೈಡ್ರೇಟ್ಸ್ ಅನ್ನು ದೇಹದಿಂದ ಹೊರ ಕಳಿಸ್ತಾ ಇರುತ್ತೆ. ಹಾಗೆ ಉಚ್ಛ್ವಾಸ ಯಾವಾಗ್ಲೂ ಆಕ್ಸಿಜನ್ ಅನ್ನು ದೇಹಕ್ಕೆ ತೆಗೆದುಕೊಳ್ಳುತ್ತಾ ಇರುತ್ತೆ. ಹೀಗೆ ಇದು ಪ್ರತಿ ಕ್ಷಣವು ಉಚ್ಛ್ವಾಸ ಮತ್ತು ನಿಶ್ವಾಸ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಆದರೆ ಈಗಿನ ವಾತಾವರಣದಲ್ಲಿ ದಿನೇ ದಿನೇ ಪೊಲ್ಯೂಷನ್ ಅನ್ನೋದು ತುಂಬಾನೇ ಹೆಚ್ಚಾಗ್ತಾ ಇದೆ. ಈಗಿನ ದಿನಗಳಲ್ಲಿ ಸ್ಮೋಕರ್ಸ್ ಮಾತ್ರವಲ್ಲದೆ ನಾನ್ ಸ್ಮೋಕರ್ಸ್ ಅವರು ಸಹ ಲಂಗ್ಸ್ಗೆ ಸಂಬಂಧಿಸಿದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಾವು ನಮ್ಮ ಲಂಗ್ಸನ್ನು ಕಾಪಾಡಿಕೊಳ್ಳುವಂತಹ ಸಿಚುಯೇಷನ್ ಈಗ ಬಂದಿದೆ. ಆದ್ರಿಂದ ನಾವು ಯಾವಾಗ್ಲೂ ಆಗಾಗ ನಮ್ಮ ಲಂಗ್ಸ್ನ ನಾವು ಕಾಪಾಡಿಕೊಳ್ಳೋ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ನಾವು ಹೋಮ್ ರೆಮಿಡಿಸಿಂದನು ನಾವು ಲಂಗ್ಸ್ನ ಕ್ಲೀನ್ ಮಾಡ್ಕೊಬಹುದು. ಆದರೆ ಟೈಮ್ ಇಲ್ಲದವರು, ಹೋಮ್ ರೆಮಿಡೀಸ್ನ ಫಾಲೋ ಮಾಡೋಕ್ಕೆ ಟೈಮ್ ಇಲ್ಲದವರು ನಾವು ಮಾರ್ಕೆಟಲ್ಲಿ ಸಿಗೋ ಪ್ರಾಡಕ್ಟ್ನ ಯೂಸ್ ಮಾಡಿ ಲಂಗ್ಸ್ನ ಕ್ಲೀನ್ ಮಾಡ್ಕೊಬೋದು. ಅದು ಹೇಗೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳಿಯೋಣ. ಈಗ ನಾನು ಹೇಳೋ ಪ್ರಾಡಕ್ಟ್ ತುಂಬಾ ನ್ಯಾಚುರಲ್, ಹಾಗೆ ಸೇಫ್. ಇದು ಹಾಗೆ ತುಂಬ ಎಫೆಕ್ಟಿವ್ ಆಗಿ ಸಹ ಕೆಲಸ ಮಾಡುತ್ತೆ. ಆ ಪ್ರಾಡಕ್ಟ್ ಬಂದು ಇದ್ದು ನೇಚರ್ ಶೂರ್ ಲಂಗ್ಸ್ ಪ್ಯೂರ್ ಅಂತ. ಇದು 100% ನ್ಯಾಚುರಲ್. ಇದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಾರೆ ಅಂತ ನಾವು ತಿಳಿಯೋದಾದರೆ ಪೈನ್ ಬರ್ಗ್ ಅಂಡ್ ವರೆಂಗು, ವಾಸಿಕ, ಗುಡುಚಿ, ಹಾಗೆ ಪಿಪ್ಲಿ. ಇದನ್ನು ನಾವು ಕನ್ನಡದಲ್ಲಿ ಹಿಪ್ಪಲಿ ಅಂತ ಸಹ ಕರಿತೀವಿ. ಇದನ್ನು ನಮ್ಮ ಹಿರಿಯರು ತುಂಬಾ ಯೂಸ್ ಮಾಡ್ತಾ ಇದ್ರು. ಈ ಟ್ಯಾಬ್ಲೆಟನ್ನು ಪ್ರಿಪೇರ್ ಮಾಡುವಾಗ ನಮ್ಮ ಏಷಿಯಂಟ್ ಆಯುರ್ವೇದಿಕ್ ಹರ್ಬ್ಸ್ನ ಯೂಸ್ ಮಾಡುವವರ ಜೊತೆಗೆ ಈಗಿನ ಮಾಡರ್ನ್ ವೆಸ್ಟರ್ನ್ ಹರ್ಬ್ಸನ್ನು ಸಹ ಯೂಸ್ ಮಾಡಿದ್ದಾರೆ. ಇದು ಸೈಂಟಿಫಿಕಲಿ ಸಹ ಪ್ರೂವ್ ಆಗಿದೆ. ಇದರಿಂದ ನಮ್ಮ ಲಂಗ್ಸ್ ಹೆಲ್ತನ್ನು ನಾವು ಹೆಚ್ಚಿಸ್ಕೊಳ್ಳಬಹುದು. ಈ ಪ್ರಾಡಕ್ಟ್ FSSAIಯಿಂದ ಹಾಗೆ ISOಯಿಂದ ಸಹ ಲೈಸೆನ್ಸ್ ಪಡೆದಿದೆ. ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳಬಹುದು. ಈ ಟ್ಯಾಬ್ಲೆಟ್ನ ನಾವು ಯೂಸ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ನಾವು ತಿಳಿಯೋದಾದರೆ ಪೊಲ್ಯೂಷನಿಂದ ಡ್ಯಾಮೇಜ್ ಆಗಿರೋ ಟಿಶ್ಯೂನ ರಿಪೇರಿ ಮಾಡುತ್ತೆ. ಹಾಗೆ ಸ್ಮೋಕ್ ಮಾಡುವವರಿಗೆ ಕೆಮ್ಮಿದ್ರು ಅದರಿಂದ ಸಹ ರಿಲೀಫ್ ಸಿಗುತ್ತೆ. ಇದು ಲಂಗ್ಸ್ ಇಮ್ಯುನಿಟಿನ ಹೆಚ್ಚು ಮಾಡಿ ಲಂಗ್ಸ್ ಸ್ಟ್ರೆಂತ್ನ ಹೆಚ್ಚಿಸುತ್ತೆ. ಹಾಗೆ ಲಂಗ್ಸ್ನಲ್ಲಿರುವ ಡರ್ಟ್ ಎಲ್ಲ ಪ್ಯೂರಿಫೈ ಮಾಡುತ್ತೆ. ಹಾಗೆ ಈ ಕ್ಯಾಪ್ಸಲ್ಸ್ನ ನಾವು ಯೂಸ್ ಮಾಡೋದ್ರಿಂದ ಲಂಗ್ಸ್ಗೆ ಸಂಬಂಧಿಸಿದ ಎಲ್ಲ ಪ್ರಾಬ್ಲಮ್ಸ್ ದೂರವಾಗುತ್ತೆ. ಅಂದರೆ ಅಸ್ತಮ, ಕೋಲ್ಡ್ ಅಂಡ್ ಕಾಫಿ ಇದ್ರೂ ಸಹ ಅದು ಸಹ ದೂರವಾಗುತ್ತೆ. ಈಗ ಇದರೊಳಗೆ ಏನಿದೆ ಅಂತ ನಾವು ನೋಡೋಣ. ನೋಡಿ, ಲೀಫೆಟ್ ಇದೆ. ಇದರಲ್ಲಿ ನಮಗಿರೋ ಡೌಟ್ಸ್ಗೆಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಬಾಕ್ಸ್ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ 60 ಕ್ಯಾಪ್ಸುಲ್ಸ್ ಕೊಟ್ಟಿದ್ದಾರೆ. ಇದು ಗ್ರೀನ್ ಕಲರಲ್ಲಿದೆ. ಇದನ್ನು ನಾವು ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ನಾವು ತಿಳಿಯೋಣ. ಈ ಕ್ಯಾಪ್ಸುಲ್ಸ್ನ ನಾವು ಬೆಳಗ್ಗೆ ತಿಂಡಿ ತಿನ್ನೋ ಅರ್ಧ ಗಂಟೆ ಮುಂಚೆ, ಹಾಗೆ ರಾತ್ರಿ ಊಟ ಮಾಡುವ ಅರ್ಧ ಗಂಟೆ ಮುಂಚೆ ವಾರ್ಮ್ ವಾಟ್ರು ಅಂದರೆ ಉಗುರು ಬೆಚ್ಚನೆ ನೀರಿನಿಂದ ನಾವು ಈ ಕ್ಯಾಪ್ಸುಲ್ಸ್ನ ನಾವು ಯೂಸ್ ಮಾಡ್ಬೋದು. ನಮಗೆ ಟೈಮ್ ಇಲ್ಲ ಅನ್ನುವವರು ಡೈಲಿ ಒಂದ್ಸಲ ಆದರೂ ಈ ಕ್ಯಾಪ್ಸುಲ್ಸ್ನ ನೀವು ಯೂಸ್ ಮಾಡ್ಬೋದು. ಇದನ್ನು ಯಾರು ಯೂಸ್ ಮಾಡಬಾರ್ದು ಅಂತ ನಾವು ತಿಳಿಯೋದಾದರೆ ಇದನ್ನು ತುಂಬ ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ವುಮೆನ್, ಹಾಗೆ ಫೀಡಿಂಗ್ ವುಮೆನ್ ಇದು ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಬಾರ್ದು. ಹಾಗೆ ಡಯಾಬಿಟೀಸ್, ಹೈ ಬಿ ಪಿ ಇರುವವರು ಸಹ ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಬಾರ್ದು. ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಬೇಕು ಆದರೆ ನಮಗೆ ಹೆಲ್ತ್ ಇಶ್ಯೂಸ್ ತುಂಬಾ ಇದೆ ಅನ್ನುವವರು ಒಂದ್ಸಲ ನಿಮ್ಮ ಡಾಕ್ಟರ್ನ ನೀವು ಮೀಟ್ ಮಾಡಿ, ಅವ್ರ ಸಲಹೆಯಂತೆ ನೀವು ಯೂಸ್ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ಸ್ನ ಇನ್ನೂ ಕಾಣ್ಬೋದು ಅಂತಲೇ ನಾನು ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು
ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ.